Chu. Chu. Mais lagi. Afriela, 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 ಜನಪದ ಹಾಡುಗಳನ್ನ ಸಣ್ಣ ಸಣ್ಣ ಪುಟ್ಟ ಹಾಡುಗಳನ್ನ ಹೇಳುವುದರ ಮೂಲಕ ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಅದನ್ನ ಅನುಕರಿಸುತ್ತವೆ. ಆಲಿಸುವ ಶಕ್ತಿ ಮಕ್ಕಳಲ್ಲಿ ಕ್ರಿಯಾಶೀಲತೆ ಉಂಟಾಗುತ್ತದೆ. ನಮಗೆ ನಿಮಗೆ ತುಂಬಾ ಧನ್ಯವಾದ ಹೇಳ್ತೇನೆ ನಾನು. ಇದರಿಂದ ನಮಗೆ ತುಂಬಾ ಖುಷಿ ಆಯ್ತು. ಜೀವಿಗಳು ಓಕೆ
ಪೀರ್ ಬಕಾಯೇಗ ಐಸಾ ಪೀರ್ ಬಕಾಯೇಗ ಐಸಾ ಪೀರ್ ಬಕಾಯೇಗ ಐಸಾ ಪೀರ್ ಬಕಾಯೇಗ ಲೋಟಾ ಲೋಟಾ ಸೇ ಪೀಯೇಗ ಲೋಟಾ ಲೋಟಾ ಸೇ ಪೀಯೇಗ ಪುಸ್ತಕಕ್ಕೆ ಮತ್ತೆ ಅವರು ಕ್ಲಾಸ್ ರೂಮ್ಗೆ ಸ್ಟಿಕ್ ಆನ್ ಆಗಿದ್ದರು. ಸೊ ಈಗ ಪುಸ್ತಕನ ಸರಿಸ್ಬಿಟ್ಟು ನಾವೇ ಮಕ್ಕಳಲ್ಲಿ ಏನಾದ್ರು ಕ್ರಿಯೇಟ್ ಮಾಡೋಣ ಅಂತ ಮಟ್ಟಿಗೆ ರೆಡಿ ಆಗಿದ್ದಾರೆ ಅವರು. ಸೊ ಅದಕ್ಕೆ ಕಾರಣ ಅಂದರೆ ನಿಮ್ಮ ತರಬೇತಿ. ಸೊ ತರಬೇತಿಯಲ್ಲಿ ಅವ್ರಿಗೆ ಫಸ್ಟಿಗೆ ಬಂದಾಗ ನನಗೆ ಆಗಿದ್ದಾರೆ ಮ್ಯೂಸಿಕಲ್ ಕೊಟ್ಕೊಳ್ಳೋದು, ಏಜ್ ಫ್ಯಾಕ್ಟ್ರು ಅವೆಲ್ಲ ಮರ್ತಿದ್ದಾರೆ. ನಾನು ನೋಡ್ತಾ ಇದ್ದೀನಿ ಕೆಲವರು ಏಜ್ ಎಷ್ಟಾಗಿದ್ದಾವೆ, ದೇಹ ದಪ್ಪ ದಪ್ಪ ಇದ್ರು ಕೂಡ ಮಕ್ಕಳ ಥರ ಅವರು ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇದ್ದಾರೆ, ಅವರು ಕೂಡ ಭಾಗವಹಿಸ್ತಿದ್ದಾರೆ. ಸೊ ನಿಮ್ಗೆ ನೀವೇ ಹೇಳ್ತಿದ್ರೆ ಸರ್ ಸಮಯ ಯಾವುದೇ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಅಂದರೆ ಅಷ್ಟು ಟೀಚರ್ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಕಾರಣ ನೀವು ಕೊಡ್ತಾ ಟ್ರೈನಿಂಗ್ ಚೆನ್ನಾಗಿದೆ, ಅದು ಭಾಳ ಖುಷಿ ಆಯಿತು. ಸೊ ಇದೇ ರೀತಿ ಟ್ರೈನಿಂಗನ್ನು ಮುಂದುವರಿಸಿ ಅಂತ ನಾನು ಹೇಳ್ಕೊಡ್ತೀನಿ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಇಲ್ಲ ಇಲ್ಲ, ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಹೊಸವಾಗಿ ಏನ್ ಕಲ್ತೀವಿ ಅಂತಂದ್ರೆ, ನಾವು ಕೆ ಎಲ್ ಸ್ಕೂಲ್ ಒಳಗೆ ಇಷ್ಟು ದಿನ ಜಾಬ್ ಮಾಡಕತ್ತ, ಒಂದಿನಾನು ನಾವು ಈ ರೀತಿ ಮಕ್ಕಳನ್ನ ಹೆಂಗ್ ಆಕರ್ಷಣೆ ಮಾಡ್ಕೋಬೇಕ, ಮಕ್ಕಳ ಜೊತೆ ನಾವು ಒಟ್ಟ ಮಕ್ಕಳು ಕೂಡ ಕಲಿತಿರುವುದಿಲ್ಲ ಸ್ಟಾರ್ಟಿಂಗ್. ಆ ಮಕ್ಕಳಿಗೆ ನಾವು ಯಾವ ರೀತಿ ಬರೀಲಿಕ್ಕೆ ಹೇಳುದು, ಹಾಡಕ್ಕೆ ಹೇಳುದು, ನಾವು ಅವ್ರ ಜೊತೆ ಬೆರೀಬೇಕನ್ನೋದು ಹೇಳ್ಕೊಟ್ರು. ಆಮೇಲೆ ಅಂಕಿ ಸಂಖ್ಯೆಗಳಲ್ಲಿ ನೆನಪಿಟ್ಕೊಳಕ್ ಆಗುದಿಲ್ಲ, ಅಂತವ್ರನ್ನ ಯಾವ ರೀತಿ ನೆನಪಿಟ್ಕೊಳ್ಬೇಕು. ಆಮೇಲೆ ಡ್ಯಾನ್ಸ್, ಹಾಡು, ಈ ರೀತಿಯನ್ನ ನಮಗ ಅನೇಕ ಅನೇಕವಾಗಿ ಹಂತ ಹಂತವನ್ನ ಹೇಳಿ ಆಟದ ಮುಖಾಂತರ ಹೇಳಿದ್ರು. ಆಮೇಲೆ
ಸರ್ಕಲ್ ಅಂತ ಹೇಳಿದ್ರು, ಗುಂಪು ಗುಂಪು.